ಓಂ ಶಾಂತಿ. ಅವ್ಯಕ್ತ ಮುರಳಿಯ ದಿನಾಂಕ 28/4/1974. ಸ್ಥೂಲದ ಜೊತೆ ಜೊತೆ ಸೂಕ್ಷ್ಮ ಸಾಧನಗಳಲ್ಲಿ ಈಶ್ವರಿಯ ಸೇವೆಯಲ್ಲಿ ಸಫಲತೆ. ಇಂದಿನ ಈ ಸಂಘಟನೆಯನ್ನು ಎಂತಹ ಸಂಘಟನೆಯೆಂದು ಹೇಳುವಿರಿ? ಈ ಸಂಘಟನೆಯ ಜವಾಬ್ದಾರಿಯ ವಿಶೇಷತೆ ಏನು? ತಾವು ಈ ಸರ್ವ ಮಾತುಗಳನ್ನು ತಮ್ಮ ಸಂಘಟನೆಯಲ್ಲಿ ಸ್ಪಷ್ಟಪಡಿಸಿದ್ದೀರಾ? ಯಾವ ಜವಾಬ್ದಾರಿ ಸಿಕ್ಕಿದೆ ಅಥವಾ ತೆಗೆದುಕೊಂಡಿದ್ದೀರಾ? ತಮ್ಮ ಸ್ಥಿತಿಯನ್ನು ಶ್ರೇಷ್ಠ ಮತ್ತು ಪರಿಪಕ್ವವನ್ನಾಗಿ ಮಾಡಿಕೊಳ್ಳುವ ಜವಾಬ್ದಾರಿ ಸಿಕ್ಕಿದೆಯೇ ಅಥವಾ ತೆಗೆದುಕೊಂಡಿಲ್ಲವೇ? ಅಥವಾ ನಿವೇದನಾ ಪತ್ರ ತಯಾರು ಮಾಡುವ ಜವಾಬ್ದಾರಿ ತೆಗೆದುಕೊಂಡಿದ್ದೇವೆ ಎಂದು ತಿಳಿಯುವಿರಾ? ಅಥವಾ ತಮ್ಮ ಸ್ಥಿತಿಯನ್ನು ರೂಪಿಸಿಕೊಳ್ಳುವ ಜವಾಬ್ದಾರಿ ಸಿಕ್ಕಿದೆ ಎಂದು ತಿಳಿಯುವಿರಾ? ವರ್ತಮಾನ ಸಮಯದ ಅನುಸಾರ ಮುಖ್ಯ ಜವಾಬ್ದಾರಿ ಯಾವುದು? ಈಶ್ವರಿಯ ಸೇವೆಯಂತೂ ಭಿನ್ನ ಭಿನ್ನ ಸಾಧನೆ ಹಾಗೂ ಸ್ವರೂಪವಾಗುತ್ತಾ ಸಾಗುತ್ತಿದೆ ಮತ್ತು ಮುಂದೆ ನಡೆದಂತೆ ಮತ್ತಷ್ಟು ಆಗುವುದು. ಆದರೆ ಲಾಸ್ಟ್ ಈಸ್ ಫಸ್ಟ್ನ ಸಾಧನೆ ಮತ್ತು ಸ್ವರೂಪವು ಯಾವುದು? ವಿಚಾರವಂತೂ ಬಹಳ ಒಳ್ಳೆಯದನ್ನು ಮಾಡಿದ್ದೀರಿ. ಬೋರ್ಡ್ ಅನ್ನು ಹಾಕುತ್ತೇವೆ, ಸಿನಿಮಾ ತಯಾರು ಮಾಡುತ್ತೇವೆ, ಮೆಮೊರಾಂಡಮ್ ಸಹ ತಯಾರು ಮಾಡುತ್ತೇವೆ, ಸ್ಮಶಾನ ಮತ್ತು ಹಳ್ಳಿಗಳಲ್ಲಿಯೂ ಹೋಗುತ್ತೇವೆ. ಇದೆಲ್ಲ ಕಾರ್ಯವನ್ನಂತೂ ಮಾಡುವಿರಿ. ಆದರೆ ತಮ್ಮ ಮಸ್ತಕದಲ್ಲಿ ಯಾವ ಬೋರ್ಡ್ ಹಾಕುವಿರಿ? ತಮ್ಮ ಈ ಮುಖದ ಮೂಲಕ ಅಥವಾ ಸ್ವರೂಪದ ಮೂಲಕ ವಿಶ್ವದ ಪ್ರತಿಯೊಂದು ಆತ್ಮರಿಗೆ ಯಾವ ನಿವೇದನೆ ಪತ್ರವನ್ನು ಕೊಡುವಿರಿ ಮತ್ತು ಹೇಗೆ? ತಮ್ಮ ದಿವ್ಯ ಅಲೌಕಿಕ ಚರಿತ್ರೆ ಮತ್ತು ಶುಭ ಚಿಂತನೆಯ ಮೂಲಕ ಮತ್ತು ಹರ್ಷಿತ ಮುಖದ ಚಿತ್ರದ ಮೂಲಕ ಯಾವ ಅಲೌಕಿಕ ಸಿನಿಮಾವನ್ನು ತೋರಿಸುವಿರಿ? ತಾವು ಒಂದೇ ಸಿನಿಮಾ ತಯಾರು ಮಾಡಿರುವಿರಾ ಅಥವಾ ಸಂಘಟನೆಯಲ್ಲಿ ಬಂದಿರುವ ಬ್ರಹ್ಮ ಕುಮಾರರು ಎಷ್ಟೆಲ್ಲ ಮಂದಿ ಮಧುಬನ ವರದಾನ ಭೂಮಿಯಿಂದ ಚೇತನ ಹಾಗೂ ಅಲೌಕಿಕ ಸಿನಿಮಾ ಆಗಿ ಹೋಗಿರುವಿರಾ? ಒಂದು ವೇಳೆ ಇಷ್ಟೆಲ್ಲ ಮಂದಿ ಪ್ರತಿಯೊಂದು ಸ್ಥಾನಗಳಲ್ಲಿ ಸಿನಿಮಾ ತೋರಿಸುತ್ತೀರೆಂದರೆ ಲಾಸ್ಟ್ ಆಫ್ ಫಾಸ್ಟ್ ಸೇವೆಯಿಂದ ಇದೆ ಅಲ್ಲವೇ? ಹಳ್ಳಿ ಹಳ್ಳಿಯಲ್ಲಿ ಅಥವಾ ಪ್ರತಿ ಸ್ಥಾನದಲ್ಲಿ ಸದಾ ಕಾಲದ ಶಾಂತಿ ಹಾಗೂ ಆನಂದ ಒಂದು ಸೆಕೆಂಡಿನಲ್ಲಿ ಅನುಭವವನ್ನು ತಮ್ಮ ಅನುಭವಿ ಮೂರ್ತಿಯ ಮೂಲಕ ತೋರಿಸಿರಿ ಹಾಗೂ ಅನುಭವ ಮಾಡಿಸುತ್ತೀರೆಂದರೆ ಇದು ಕಮ್ ಖರ್ಚ ಬಾಲಾನಶೀನ್. ಶ್ರೇಷ್ಠರಾಗುತ್ತೀರಿ, ಆದರೆ ಕಡಿಮೆ ಖರ್ಚಿನಲ್ಲಿ. ಇದು ಸೇವೆ, ಸುಪುತ್ರ ಮಕ್ಕಳ ಸೇವೆಯಾಗಿದೆ. ಸಹಯೋಗಿ ಮಕ್ಕಳ ಮತ್ತು ಸೇವಾಧಾರಿ ಮಕ್ಕಳ ಪ್ರತಿ ಸಂಕಲ್ಪ, ಪ್ರತಿ ಮಾತು ಮತ್ತು ಪ್ರತಿ ಕರ್ಮದಲ್ಲಿ ಇದೇ ಕರ್ತವ್ಯವಿದೆ ಮತ್ತು ಇದೇ ಎಲ್ಲದಕ್ಕಿಂತ ದೊಡ್ಡ ಜವಾಬ್ದಾರಿ. ತಾವು ಪಾಂಡವರ ಸಂಘಟನೆ ಅಥವಾ ನಿಮಿತ್ತರಾಗಿರುವ ಆತ್ಮಗಳ ಸಂಘಟನೆಯು ಕೇವಲ ಸ್ಥೂಲ ಸೇವೆಯ ಸಾಧನಗಳನ್ನು ಒಟ್ಟುಗೂಡಿಸುವ ಅಥವಾ ಅದನ್ನು ಪ್ರತ್ಯಕ್ಷದಲ್ಲಿ ತರುವ ತನಕ ಎನ್ನುವಂತಿಲ್ಲ. ಸ್ಥೂಲ ಸಾಧನಗಳ ಜೊತೆ ಜೊತೆಗೆ ಸೂಕ್ಷ್ಮ ಸಾಧನೆ ಮತ್ತು ಯೋಜನೆಯ ಜೊತೆ ಜೊತೆಗೆ ಪ್ಲಾನ್, ಸ್ಥಿತಿ ಮತ್ತು ಸ್ಮೃತಿಯಲ್ಲಿರಿ. ಈ ಮಾತುಗಳನ್ನು ತಮ್ಮ ಜವಾಬ್ದಾರಿ ಎಂದು ತಿಳಿದು ಕಾರ್ಯವನ್ನು ಮಾಡಿರಿ. ಯಾರೆಲ್ಲ ಇಲ್ಲಿ ಕುಳಿತಿರುವಿರಿ ಅವರೆಲ್ಲರೂ ತಮ್ಮ ಜವಾಬ್ದಾರಿ ಎಂದು ತಿಳಿದು ಕಾರ್ಯವನ್ನು ಮಾಡಿ. ತಮ್ಮನ್ನು ಈ ಮಾತುಗಳ ಜವಾಬ್ದಾರರೆಂದು ತಿಳಿದು ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತೀರೆಂದರೆ ವಿಹಂಗ ಮಾರ್ಗದ ಸೇವೆಯ ರೂಪವು ಕಾಣಿಸುವುದು. ಹೇಗೆ? ಈಶ್ವರಿಯ ಸೇವಾ ಕೇಂದ್ರಗಳಲ್ಲಿ ಟೀಚರ್ಸ್ ಮತ್ತು ಮುಖ್ಯ ಆತ್ಮರು ಪ್ರತಿಯೊಂದು ಕಾರ್ಯದ ಜವಾಬ್ದಾರಿಗಾಗಿ ನಿಮಿತ್ತರಾಗಿದ್ದಾರೆ. ಹಾಗೆಯೇ ತಾವು ತಮ್ಮನ್ನು ಇಷ್ಟು ಜವಾಬ್ದಾರಿ ಅಥವಾ ನಿಮಿತ್ತರೆಂದು ತಿಳಿದಿದ್ದೀರಾ? ಹೇಗೆ ಪ್ರತಿಯೊಂದು ಈಶ್ವರಿಯ ಮರ್ಯಾದೆಗಳನ್ನು ಪಾಲನೆ ಮಾಡುವುದು ಮತ್ತು ಅನ್ಯರಿಂದ ಪಾಲನೆ ಮಾಡಿಸುವುದು ನಿಮಿತ್ತ ಶಿಕ್ಷಕಿಯರ ಒಬ್ಬರದ್ದೆ ಜವಾಬ್ದಾರಿಯೇ ಆಗಿದೆಯೇ ಅಥವಾ ತಾವು ತಮ್ಮನ್ನು ಪ್ರತಿಯೊಂದು ಈಶ್ವರಿಯ ಮರ್ಯಾದೆಯಲ್ಲಿ
ನಡೆಯುವಂತಹ ನಿಮಿತ್ತರೆಂದು ತಿಳಿಯುವಿರಾ? ಅಥವಾ ಇದು ಟೀಚರ್ಸ್ ಮತ್ತು ದೀದಿ ದಾದಿಯರದ್ದೇ ಕೆಲಸವಾಗಿದೆ ಎಂದು ತಿಳಿಯುವಿರಾ? ಈ ಜವಾಬ್ದಾರಿಯು ನಿಮಿತ್ತ ಶಿಕ್ಷಕಿಯರಿಗಿಂತಲೂ ಮೊದಲು ತಾವು ನಿಮಿತ್ತರಾಗಿರುವ ಪಾಂಡವರದ್ದಾಗಿದೆ. ಏಕೆಂದರೆ ವಿಶ್ವದ ಮುಂದೆ ಚಾಲೆಂಜ್ ಮಾಡಿದ್ದೀರಿ. ಗೃಹಸ್ಥದಲ್ಲಿ ಇರುತ್ತಾ ಕಮಲ ಪುಷ್ಪ ಸಮಾನ ಭಿನ್ನ ಹಾಗೂ ಪ್ರಿಯರು ಇರುತ್ತೇವೆ ಎಂದು. ಕೆಸರಿನಲ್ಲಿರುತ್ತಾ ಕಮಲ ಅಥವಾ ಕಲಿಯುಗಿ ಸಂಪರ್ಕದಲ್ಲಿರುತ್ತಾ ಬ್ರಾಹ್ಮಣರು